ನಾನು ಬಸನಗೌಡ್ರು ಅಂತ, ಕಡಜ್ಜಿ ವಾಸಿ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ನಂದು ಸುಮಾರು 14-15 ಎಕರೆ ಜಮೀನಿದೆ. ಅದರಲ್ಲಿ ಪ್ರತಿ ವರ್ಷನೂ ಕೂಡ ನಾನು 8 ಎಕರೆ ಮೆಕ್ಕೆಜೋಳ ಬೆಳೀತಾ ಇದ್ದೇನೆ. ಈಗ ಮೆಕ್ಕೆಜೋಳ ಬೆಳೆಯಲ್ಲಿ ಕುಂಠಿತ ಕಂಡಿರೋದ್ರಿಂದ ನಾನು ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸ್ತಾ ಇದ್ದೇನೆ. ಸರ್, ಸಂಪರ್ಕ ಮಾಡಿದ್ರಿಂದ ಅವರು ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿಕೊಳ್ಳಿ ಅಂತ ತಿಳಿಸಿದ. ನಾನು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಅವರು ನಮ್ಮ ಹೊಲದಲ್ಲಿ ಲವಣಾಂಶದ ಕೊರತೆ ಇದೆ, ಜಿಂಕು, ಜಿಪ್ಸಮ್ಮು, ಬೋರಾನ್ ಅನ್ನು ಕೊರತೆ ಕಂಡುಬಂದಿದೆ. ನೀವು ಈ ಭೂಚೇತನದಡಿ ಒಂದು ಕಾರ್ಯಕ್ರಮ ಬಂದಿದೆ ಕೃಷಿ ಇಲಾಖೆ, ಇದರಿಂದ ನಮ್ಮ ಸರ್ಕಾರ ಒಂದು ವ್ಯವಸ್ಥೆ ಮಾಡಿದೆ, ಅದರಲ್ಲಿ ನೀವು ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಅಂದ್ಬಿಟ್ಟು ನಮಗೆ ಸಲಹೆ ಕೊಟ್ಟರು. ಆ ಸಲಹೆ ಮೇರೆಗೆ ನಾನು ಜಿಂಕು, ಬೋರಾನು ಹಾಕಿ ಬೆಳೆಯನ್ನು ಬೆಳೆದದ್ರಿಂದ ನನಗೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಸುಮಾರು ಸ್ವಲ್ಪ ಹೆಚ್ಚು ಕಡಿಮೆ 1 ಎಕರೆಗೆ 10-12 ಕ್ವಿಂಟಲನ್ನು ಇಳುವರಿ ಜಾಸ್ತಿ ತೊಗೊಂಡಿದ್ದೀನಿ. ಟೋಟ್ಲಿ 8 ಎಕರೆಗೆ ಅಂದರೆ ಸ್ವಲ್ಪ ಕಡಿಮೆ 80 ಕ್ವಿಂಟಲ್ದಷ್ಟು ಜಾಸ್ತಿ ಬೆಳೆದು 70,000 ರೂಪಾಯಿ ನಾನು ಲಾಭ ಗಳಿಸಿದ್ದೀನಿ. ಈಗ ಬಂದಿರತಕ್ಕಂಥ ಲಾಭದಲ್ಲಿ ನನಗೆ ಮೊದಲೇ ಟ್ಯಾಕ್ಟ್ರಿ ಇತ್ತು, ಅದನ್ನು ನಾನು ಕಂತು ಕಟ್ಟೋಕ್ಕೆ ಭಾಳ ತೊಂದರೆ ಆಗ್ತಿದ್ದರಿಂದ ಈ ಬಂದಂಥ ಹಣದಿಂದ ಲಾಭದಿಂದ ನಾನು ಟ್ಯಾಕ್ಟ್ರ್ ಕಂತನ್ನು ಸರಾಗವಾಗಿ ಕಟ್ಕೊಂಡು ಹೋಗೋಕ್ಕೆ ಅನುಕೂಲತೆ ಆಗಿದೆ. ಕೊನೆಯದಾಗಿ ಹೇಳೋಕ್ಕೆ ಏನು ಇಷ್ಟಪಡ್ತದೆ ಅಂದರೆ, ಈ ಭೂಚೇತನ ಕಾರ್ಯಕ್ರಮವನ್ನು ಇನ್ನೂ ಮುಂದುವರಿಸಿದರೆ ನಮ್ಮ ಎಲ್ಲ ರೈತಾಪಿ ವರ್ಗದವರಿಗೂ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಪ್ರಕಾಶ್ ಅಂತೇಳಿ, ಇಕ್ರಿಸೆಟ್ ಸಂಸ್ಥೆಯಲ್ಲಿ ತಾಂತ್ರಿಕ ಸಂಶೋಧನಾಧಿಕಾರಿಯಾಗಿ ಕೃಷಿ ಇಲಾಖೆ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಶಿರಮಗೊಂಡನಹಳ್ಳಿ ದಾವಣಗೆರೆ ತಾಲೂಕು, ಅಲ್ಲಿ ಒಬ್ಬ ರೈತರು ಭತ್ತದ ಬೆಳೆಯಲ್ಲಿ ಅತಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡಿ ಇಲ್ಲಿ ತಮ್ಮದೇ ಆದ ಒಂದು ವೈಜ್ಞಾನಿಕ ಪದ್ಧತಿಯನ್ನು ಬಳಸಿದ್ದಾರೆ. ಅವರ ಅನುಭವವನ್ನು ಹಂಚ್ಕೊಳ್ಳೋಣ ಬನ್ನಿ. ನನ್ನ ಹೆಸರು ನಾಗರಾಜ್ ಅಂತೇಳಿ, ಶಿರಮಗೊಂಡನಹಳ್ಳಿ ದಾವಣಗೆರೆ ತಾಲೂಕು. ನಂದು 4 ಎಕರೆ ಜಮೀನಿದೆ, ಅದರಲ್ಲಿ 2.5 ಎಕರೆ ಗದ್ದೆ ಮಾಡಿದ್ದೀನಿ, 1.5 ಎಕರೆ ತೋಟ ಮಾಡಿದ್ದೀನಿ. ಮೊದಲೆಲ್ಲ ಯೂರಿಯಾ ಅದೆಲ್ಲ ಬಳಸಿ ನಾನು ಬೆಳೆ ಬೆಳೀತಾ ಇದ್ದೆ, ಇಳುವರಿ ಕಡಿಮೆ ಬರ್ತಾ ಇತ್ತು. ಆಮೇಲೆ ಕೃಷಿ ಇಲಾಖೆಗೆ ಒಂದು ಸಾರಿ ಭೇಟಿ ಮಾಡಿದಾಗ ಭೂಚೇತನ ಯೋಜನೆ ಅಡಿಯಲ್ಲಿ ಇಷ್ಟೆಲ್ಲ ಪರಿಕರಗಳು ಸಿಗ್ತವೆ, ಅದನ್ನೆಲ್ಲ ಬಳಸಿ ನೀವು ಬೆಳೀರಿ ಅಂತೇಳಿ ಅವ್ರು ನಮಗೆ ಮಾಹಿತಿ ಕೊಟ್ಟರು. ಆ ಒಂದು ಮಾಹಿತಿ ಆಧಾರದ ಮೇಲೆ ನಾನು ಜಿಪ್ಸಮ್ಮು, ಜಿಂಕು, ಬೋರಾನ್ ಕಂಪಲ್ಸರಿ ಬಳಸಿ ನಾಟಿ ಮಾಡಿ ಮಿಷನ್ ನಾಟಿನೂ ಮಾಡಿದ್ದೀನಿ. ಆಮೇಲೆ ಬಯೋಡೈಜೆಸ್ಟರ್ ಅಂತೇಳಿ ಮಾಡಿದ್ದೀನಿ. ಅವಾಗಿ ಇಳುವರಿ ನನಗೆ ಮೊದಲೆಲ್ಲ ನಾನು 35-40 ಚೀಲದೊಳಗೆ ಬೆಳೀತಿದ್ದೆ, ಈಗ ಮೊನ್ನೆ 50 ಚೀಲ 55 ಚೀಲದೊಳಗೂ ನಾನು ಇಳುವರಿ ತೊಗೊಂಡಿದ್ದೀನಿ. ನನಗೆ ಅದರಿಂದ ಯಥೇಚ್ಛವಾಗಿ ಲಾಭ ಆಗಿದೆ, ಅಂದರೆ ಎಕರೆಗೆ 15,000 ರೂಪಾಯಿ ನನಗೆ ಜಾಸ್ತಿ ವರಮಾನ ಬಂದಿದೆ. ಅದರಿಂದ ನನಗೇನಪ್ಪ ಅಂತಂದರೆ ನನ್ನ ಆರ್ಥಿಕವಾಗಿ ನನಗೆ ಪ್ರಬಲ ಆಗಕ್ಕಾಯಿತು. ಆಮೇಲೆ ಅದರಿಂದ ಒಂದು ಹಸುವೂ ಕೊಂಡ್ಕೊಂಡಿದ್ದೀನಿ, ಈಗ ಹಸುವಿನಿಂದ ಕೂಡ ಡೈಲಿ 5-6 ಲೀಟ್ರ್ ಹಾಲು ಮಾರ್ತಾಯಿದ್ದೀನಿ, ಅದು ಒಳ್ಳೆ ನನಗೆ ಬೆನಿಫಿಟ್ ಆಯಿತು. ರೈತ ಬಂಧುವರಿಗೆ ಹೇಳೋದೇನಪ್ಪ ಅಂತಂದರೆ, ಅತಿ ಹೆಚ್ಚಾಗಿ ರಾಸಾಯನಿಕ ಬಳಸೋದ್ರಿಂದ ಭೂಮಿ ಫಲವತ್ತತೆಯೂ ಹಾಳಾಗ್ತದೆ, ಆಮೇಲೆ ರೋಗ ರುಜಿನಗಳು ಜಾಸ್ತಿ ಆಗ್ತದೆ. ಅದರಿಂದ ಏನಪ್ಪ ಅಂತಂದರೆ, ಈ ರಾಸಾಯನಿಕ ಕಡಿಮೆ ಮಾಡಿ ಸಾವಯವ ಪದ್ಧತಿ, ಆಮೇಲೆ ಏನು ಲಘು ಪೋಷಕಾಂಶಗಳು ಅಂತ ಏನು ಕೃಷಿ ಇಲಾಖೆಯಿಂದ ಏನು ಒದಗಿಸ್ತಾ ಇದ್ದಾರೆ, ಅದನ್ನೆಲ್ಲ ಬಳಸಿ ಬೆಳೆದ್ರೆ ಆರ್ಥಿಕವಾಗಿ ನಮಗೂ ಅನುಕೂಲ ಆಗ್ತದೆ. ಆಮೇಲೆ ಉತ್ತಮವಾದ ಆಹಾರ ಪದಾರ್ಥಗಳನ್ನು ನಮಗಲ್ದೇ ನಮ್ಮ ಇಡೀ ರೈತ ಮಿತ್ರರಿಂದ ಇಡೀ ದೇಶಕ್ಕೆ ನಾವು ಒದಗಿಸಿದಂಗೆ ಆಗುತ್ತದೆ. ಅದರಿಂದ ಅತಿ ಹೆಚ್ಚಿನದಾಗಿ ಸಾವಯವ ಪದ್ಧತಿನ ಎಲ್ಲರೂ ಬಳಸ್ರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತದೆ. ನಮಸ್ಕಾರ, ನಮ್ಮ ಹೆಸರು ಮಲ್ಲನಗೌಡ, ಇವರಬದ್ರಗೌಡ ದೊಡ್ಡಗೌಡ್ರ ಅಂತೇಳಿ. ಸಂವೂರು ತಾಲೂಕು ತೋರ್ಮಳ್ಳಿ ಗ್ರಾಮದ ಕೃಷಿಕ ರೈತ. ನಾವು 2 ಎಕರೆ 6 ಗುಂಟೆ ಜಮೀನು ಹೊಂದೀವಿ. ಇದರಲ್ಲಿ 1 ಎಕರೆ ಸೋಯಾಬೀನ್ ಪ್ರತಿ ವರ್ಷನ ಹಾಕ್ತಾ ಬಂದೀವಿ. ಆದರೆ ಮೊದಲು ನಾವು ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ ಮಾಡ್ಕೊಂಡು ನಾವು ಬೆಳೆಯನ್ನು ತೆಗೆಯುವ ಮುಂದೆ ಸಾಕಷ್ಟು ಇಳುವರಿ ಬಂತು ಸುಮಾರು 4-5 ವರ್ಷ. ಇತ್ತಿತ್ತಲಾಗಿ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಹಾಕುವುದರಿಂದ ಇಳುವರಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಯಿತು. ಯಾಕೆ ಅಂತ ನಮ್ಗೆ ಏನು ಇದ್ರ ಬಗ್ಗೆ ನಮ್ಗೆ ಗೊತ್ತಾಗಲಿಲ್ಲ. ಇದಕ್ಕಾಗಿ ಹೋಗಿ ನಾವು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ನಾವು ಭೇಟಿಯಾದಾಗ ಅಲ್ಲಿ ಕೃಷಿ ಅಧಿಕಾರಿಗಳು ನಮಗೆ ಲಘು ಪೋಷಕಾಂಶಗಳನ್ನು ಹಾಕಲಿಕ್ಕೆ ನಮಗೆ ಸೂಚನೆಗಳು ಕೊಟ್ಟರು. ಅವರು ಜಿಂಕು, ಬೋರಾನು, ಟ್ರೈಕೋಡ್ರಮ, ಅವು ಹ್ಯಾಮು, ಇವು ಅನೇಕ ಈ ಒಂದು ಐದು ಥರದ ಕಲ್ಚರ್ಗಳನ್ನು ನಮ್ಗೆ ಹಾಕ್ಲಿಕ್ಕೆ ಹೇಳಿದರು. ಇವನ್ನೆಲ್ಲ ಹಾಕಿದ್ವಿ ನಾವು. ಹಾಕಿ ಅವರು ಶಿಫಾರಸು ಮಾಡಿರ್ತಕ್ಕಂಥ ಒಂದು ಗೊಬ್ಬರವನ್ನು ನಾವು ಹಾಕಿ ನಾವು ಈಗ ನಾವು ಬಿತ್ತನೆ ಮಾಡಿದ್ರಿಂದ ನಮ್ಗೆ ಒಳ್ಳೆಯ ಇಳುವರಿ ಬಂತು. ಅಂದರೆ ಅಣ್ಣ ಶೇಕಡ ಆವಾಗ ನಾವು 6-7 ಕ್ವಿಂಟಲ್ ನಮ್ಗೆ ಇಳುವರಿ ಸೋಯಾಬೀನ್ ಎಕರೆಗೆ ಬರ್ತಿತ್ತು. ಇವಾಗ 7-11 ಕ್ವಿಂಟಲ್ ಮಟ್ಟ ತೆಗೆದ್ವಿ. ಅಂದರೆ ಅಣ್ಣ ಅವಾಗ ನಾವು ಹೊಲಿಕೆ ಮಾಡಲಾಗಿ ಈಗ ನಮ್ಗೆ 10-12 ಸಾವಿರ ರೂಪಾಯಿ ಇವತ್ತು ನಮ್ಗೆ ಆರ್ಥಿಕವಾಗಿ ಇವತ್ತು ನಮ್ಗೆ ಲಾಭನೂ ಆಯಿತು. ಆಮೇಲೆ ಭೂಮಿಯ ಗುಣಮಟ್ಟನೂ ಸುಧಾರಿಸ್ತು. ಆಮೇಲೆ ಕೆಲವೊಂದು ರೈತ ಸಂಪರ್ಕ ಕೇಂದ್ರದಿಂದ ನಾವು ಏರಿಯೊಳಗೆ ಗೊಬ್ಬರ ತಗೊಂಬಂದು ಹಾಕಿದ್ವಿ.
ಹೀಗಾಗಿ ನಮಗೂ ಇವತ್ತು ಒಂದು ಭೂಚಿತನದ ಅಡಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯಿಂದ ನಮ್ಮ ರೈತ ವರ್ಗಕ್ಕೆ ಸಾಕಷ್ಟು ಲಾಭ ಆಗಿದೆ. ಹೀಗಾಗಿ ನಾವು ಒಂದು ಆರ್ಥಿಕವಾಗಿ ಸುಧಾರಿಸ್ಕೊಂಡವಿ ಅಂತ ನನ್ನ ನಾಲ್ಕು ಮಾತುಗಳನ್ನು ಹೇಳಲು ನಾನು ಬಯಸ್ತೇನೆ. ನಮಸ್ಕಾರ ಯಜಮಾನ್ರೆ, ನಿಮ್ಮ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನಾವು ತೋರ್ಮಳ್ಳಿ ಗ್ರಾಮದ ರೈತರು. ನಮ್ಮದು 10 ಎಕರೆ ಜಮೀನಿದೆ. ನಮ್ಮ ಹೆಸರು ಗುಡ್ಡಪ್ಪ ಅಂಥೇಳಿ. ಪ್ರತಿ ವರ್ಷದಂಥ ಈ ವರ್ಷನೂ ನಾವು ಹತ್ತಿ ಬೆಳೀತಾ ಇದ್ವಿ. ಆದರೆ ವರ್ಷ ನಮ್ಗೆ ಹತ್ತಿ ಇಳುವರಿ ಕುಂಠಿತ ಬಂತು. ನಾವು ರೈತ ಕೇಂದ್ರ ಕೃಷಿ ರೈತ ಕೇಂದ್ರ ಹೋದ ಭೇಟಿ ಆದ ನಂತರ ಅವ್ರ ಭೂಚೇತನ ಅವ್ರ ಅಧಿಕಾರಿಗಳು ಇದಕ್ಕೆ ನಾವು ಸಲಹೆ ಕೊಟ್ಟರು. ಅವ್ರು ಹೇಳ್ದಂಗೆ ನಾವು 1 ಎಕರೆಗೆ 5 ಕೆಜಿ ಜಿಂಕು, 2 ಕೆಜಿ ಬೋರಾನು, ಆಮೇಲೆ 1 ಕ್ವಿಂಟಲ್ ಜಿಪ್ಸಮ್ ಈ ಥರ ಹಾಕ್ತಾ ಹೊಂಟ್ವಿ. ನಾವು ನಮ್ಮೆಲ್ಲ ಇಳುವರಿಯಲ್ಲಿ ಗಣನೀಯವಾಗಿ ಪ್ರಗತಿ ಕಂಡ್ವಿ. ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮಗೆ ಒಳ್ಳೆ ಹತ್ತಿ ಇಳುವರಿ ನೋಡ್ತಾ ಇದ್ದೇವೆ. ಅಣ್ಣವ್ರೆ, ಈಗ ನೀವು ಇಳುವರಿ ಜಾಸ್ತಿ ಆಗಿದೆ ಅಂತ ಹೇಳಿಲ್ಲ, ಹಂಗಾರೆ ಫಸ್ಟ್ ಎಷ್ಟು ಕ್ವಿಂಟಲ್ ಬರ್ತಿತ್ತು? ಹಂಗಾರೆ ಈಗ ನೀವು ಭೂಜನ ಲಘುಪಶಿಂದ ಎಷ್ಟು ಕ್ವಿಂಟಲ್ ನೀವು ಇಳುವರಿ ತೊಗೊಂತೀರಿ? ನಾವೆಲ್ಲ ಮೊದಲು 8-10 ಕ್ವಿಂಟಲ್ ಬೆಳೀತಾ ಇದ್ವಿ ನಾವು ಇಲ್ಲಿ ಹತ್ತಿನ, ಬಿಟಿ ಹತ್ತಿನ. ಈಗ ಭೂಚೇತನ ಅಡಿಯಲ್ಲಿ ಅವರು ಹೇಳಿದತ್ತ ಪೋಷಕಾಂಶಗಳನ್ನು ನಾವು ಉಪಯೋಗಿಸೋದ್ರಿಂದ ನಮಗೆ 2-4 ಕ್ವಿಂಟಲ್ ಜಾಸ್ತಿ ಬರ್ತಾ ಇದೆ. ಆಮೇಲೆ ದುಡ್ಡಿನ ಒಂದು ಲೆಕ್ಕದಾಗ ನೋಡಿದರೆ ನಮ್ಮ ಎಕರೆಗೆ 10-15 ಸಾವಿರ ರೂಪಾಯಿ ನಮ್ಗೆ ಲಾಭ ಆಗ್ತಾ ಇದೆ. ಎಲ್ಲ ರೈತ ಬಾಂಧವರಿಗೆ ನಾವು ಹೇಳಲು ಇಷ್ಟಪಡೋದೇನೆಂದರೆ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿ ಲಘು ಪೋಷಕಾಂಶಗಳು ಮತ್ತು ಜೈವಿಕ ಗೊಬ್ಬರಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ನಾವು ಹಾಕೋಣ. ಆಮೇಲೆ ಭೂಮಿ ಫಲವತ್ತತೆಯನ್ನು ಕಾಪಾಡೋಣ, ಆರ್ಥಿಕ ಪ್ರಗತಿಯನ್ನು ಕಾಣೋಣ. ನಮಸ್ಕಾರ, ನನ್ನ ಹೆಸರು ಈರಣ್ಣ ದಳವಾಯಿ ಅಂತ. ಧಾರವಾಡ ತಾಲೂಕು ರೈತ ಸಂಪರ್ಕ ಕೇಂದ್ರದಲ್ಲಿ ಭೂಚೇತನ ಯೋಜನೆ ಅಡಿಯಲ್ಲಿ ನಮ್ಮ ಗರಗ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯಲ್ಲಿ ಬರುವಂಥ ತಡಕೋಡು ಗ್ರಾಮದ ರೈತರು ಈ ಭೂಚೇತನ ಯೋಜನೆಯನ್ನು ಅಳವಡಿಸಿಕೊಂಡಿರ್ತಾರೆ. ಅವರ ಜೊತೆ ವಿಷಯವನ್ನು ಹಂಚಿಕೊಳ್ಳೋಣ, ಬನ್ನಿ. ನನ್ನ ಹೆಸರು ವೀರೇನಗೌಡ ಪಾಟೀಲ, ತಡಕೋಡು ಗ್ರಾಮದ ರೈತ. ನಾನು 4 ಎಕರೆ ಭೂಮಿ ಹೊಂದಿದ್ದೇನೆ. ಅದರಲ್ಲಿ 2 ಎಕರೆ ಶೇಂಗಾ, 2 ಎಕರೆ ಸೋಯಾಬೀನ್ ಬೆಳೆದಿದ್ದೇನೆ. ಅನುಭವಿಗಾರ ರೈತರಿಂದ ಮಾಹಿತಿ ತಿಳ್ಕೊಂಡಿದ್ದೆ, ರೈತಾನುಗಾರರ ಸಲಹೆ ಪಡ್ಕೊಂಡೆ. ಅವರು ಹೇಳಿದ ಪ್ರಕಾರ ಜಿಂಕು, ಜಿಪ್ಸಮು, ಬೋರಾನು ಉಪಯೋಗ ಮಾಡಲು ಹೇಳಿದರು. ನಾನು ಮಾಡಿದೆ. ಈಗ ನಾನು ಮಾಡೋಕ್ಕಿಂತ ಮೊದಲು ನಮಗೆ ಸುಮಾರು 8 ಎಕರೆಗೆ 8 ಕ್ವಿಂಟಲ್ ಒಣ ಶೇಂಗಾ ಬರ್ತಿತ್ತು. ಇದು ಮಾಡಿದ ನಂತರ ಲಘು ಪೋಷಕ ಅಂಶ ಹಾಕಿದ ನಂತರ 10 ಕ್ವಿಂಟಲ್ವರೆಗೂ ನಮಗೆ ಇಳುವರಿ ಬರ್ತಾ ಇದೆ. ಅದರಿಂದ ಸುಮಾರು 8,000 ರೂಪಾಯಿ ಎಕರೆಗೆ, ಪ್ರತಿ ಎಕರೆಗೆ ನಮಗೆ ಜಾಸ್ತಿ ಆದಾಯ ಬಂತು. ಇದಕ್ಕಿಂತ ಮೊದಲು ನಾವು ರಾಸಾಯನಿಕ ಗೊಬ್ಬರ ಹಾಕ್ತಿದ್ದೀವಿ, ಅದನ್ನು ಕಡಿಮೆ ಮಾಡಿದ್ದೀವಿ. ಈಗಾಗಲೇ ಈಗ ಲಘು ಪೋಷಕಾಂಶ ನಮಗೆ ಉತ್ತಮ ಫಲ ನೀಡ್ತಾ ಇದೆ. ಕಬ್ಬನ್ನು ಹಳೆ ಪದ್ಧತಿ ಮಾಡ್ತಿದ್ವಿ, ಇದನ್ನು ಆದಾಯ ಸರ್ ಕಮ್ಮಿ ಬರ್ತಾ ಇತ್ತು. ಅದಕ್ಕೋಸ್ಕರ ನಾವು ಕೃಷಿ ಇಲಾಖೆಯವ್ರನ್ನ ಸಂಪರ್ಕ ಮಾಡಿದಾಗ ಅವರು ಹೊಸ್ದಾಗಿ ಒಂದು ಐಡಿಯಾ ಕೊಡ್ತೀವಿ ಅದನ್ನು ಮಾಡಿ ಅಂದರು. ಆ ಐಡಿಯಾದಲ್ಲಿ ನಾವು ಕಬ್ಬನ್ನು 1 ಕಣಿ ಸಸಿಯನ್ನು ಸಪ್ಲೈ ಮಾಡಿದರು. ಅದ್ರ ಜೊತೆಗೆ ಒಂದು ಲಘು ಪೋಷಕಾಂಶವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಯಾವ ಸರ ಬಳಸೋದು ಅಂತ ಕೇಳಿದ್ವಿ. ಅವರು ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ಜಿಪ್ಸಮ್, ಬೋರಾನ್ ಮತ್ತು ಲಘು ಪೋಷಕಾಂಶಗಳನ್ನು ಹಾಕಿ ಇದಕ್ಕೆ ಉತ್ಪತ್ತಿ ಜಾಸ್ತಿ ಆಗುತ್ತೆ ಹೇಳಿದರು. ಅವರು ಜಿಂಕ್ ಕೊಟ್ಟಿದ್ದಾರೆ, ಜಿಪ್ಸಮ್ ಕೊಟ್ಟಿದ್ದಾರೆ, ಬೋರಾನ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟರೆ ಲಘು ಪೋಷಕವನ್ನು ಭೂಮಿ ಬಳಸಲಾಗಿ ನಮ್ಮ ಭೂಮಿ ಕೂಡ ಫಲವತ್ತತೆ ಜಾಸ್ತಿ ಆಗಿದೆ. ಸಾವಯವ ಗೊಬ್ಬರ ಕೂಡ 1 ಎಕರೆ 12 ಚೀಲ ಅಂತ ಸಹಾಯ ಮಾಡಿದ್ದಾರೆ. ಅದು ಹಾಕಲಾಗಿ ನಮಗೆ ಸಾವಯವ ರಾಸಾಯನಿಕ ಗೊಬ್ಬರ ಕಮ್ಮಿ ಬಳಸಿದ್ದೀವಿ. 30% ರಾಸಾಯನಿಕ ಗೊಬ್ಬರ ಬಳಸಿದ್ದೀವಿ ಸರ್. 70% ಇದರಿಂದ ಸಾವಯವ ಗೊಬ್ಬರದಲ್ಲಿ ನಮ್ಮ ಉತ್ಪತ್ತಿ ಕೂಡ ಜಾಸ್ತಿ ಆಗಿದೆ ಸರ್ ಮಾಡಿದರು. ಅದ್ರ ಜೊತೆಗೆ ನಮ್ಮ ಕೃಷಿ ಇಲಾಖೆಯಿಂದ ಹನಿ ನೀರಾವರಿ ಹೊಸ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅಂತ ನಮಗೆ ಸೂಚನೆ ಮಾಡಿದರು. ಸರ್, ಅದು ನಮ್ಮ ಐಡಿಯಾ ಇಲ್ಲ ಅಂತ ಕೇಳಿದ್ವಿ. ಇಲ್ಲ ಮಾಡಿ ಅಂದರೆ ಅದನ್ನು ನಾವು ಹನಿ ನೀರಾವರಿ ಪದ್ಧತಿಯನ್ನು ಉಪಯೋಗಿಸಿದ್ವಿ. 75% ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ, 20% ನಾವು ಅಲ್ಲಿ ಕೈಯಿಂದ ಹಾಕಿದ್ದೀವಿ. ಅದ್ರ ಜೊತೆಗೆ ನಮಗೆ ನೀರು ಬಳಕೆ ಭೂಮಿ ಕೊರೆಯೋದು ಕಮ್ಮಿ ಆಗಿದೆ ಕೂಡ. ಉಳಿದ 60% ನೀರು ಸೇವ್ ಆಗಿ ನಮಗೆ ನೀರು ಸೇವ್ ಆಗಿದೆ. 40% ಮಾತ್ರ ಬಳಕೆ ಇದೆ. 1 ಎಕರೆ ಆಗ ನೀರು 3 ಎಕರೆ ಆಗ್ತಾ ಇದೆ ಸರ್. ಇದರ ಹಳೆ ಪದ್ಧತಿ ಅನುಸರಿಸಿ 1 ಎಕರೆ 30-40 ಟನ್ನ ನಾವು ಕಬ್ಬನ್ನು ಇಳುವರಿ ತಗೊತಾ ಇದ್ವಿ. ಹೊಸ ಪದ್ಧತಿ ಅನುಸರಿಸಲಾಗಿ ಲಘು ಪೋಷಕಾಂಶವನ್ನು ನಾವೆಲ್ಲ ಬಳಸಲಾಗಿ 1 ಎಕರೆಗೆ 80-85 ಟನ್ ನಾವು ಇಳುವರಿ ತಗೊಂಡಿದ್ವಿ. ಇದರಿಂದ ನಮಗೆ ಖರ್ಚು ಕಮ್ಮಿ ಆಯಿತು. ಆದಾಯ ಕೂಡ 1 ಎಕರೆಗೆ ಹಳೆ ಪದ್ಧತಿಗಿಂತ 50,000 ರೂಪಾಯಿ ಎಕ್ಸ್ಟ್ರಾಗಿ ನನಗೆ ಆದಾಯ ಬಂದಿದೆ ಸರ್. 1 ಎಕರೆಗೆ ಎಲ್ಲವ ಒಟ್ಟಿಗೆ 2 ಎಕರೆ ಕಬ್ಬಲ್ಲಿ ನನಗೆ 1 ಲಕ್ಷ ರೂಪಾಯಿ ಆದಾಯ ಇದೆ ಹೆಚ್ಚುವರಿಯಾಗಿ. ಅದರಿಂದ ನನಗೆ ಬೋರ್ವೆಲ್ಲು,
ಮತ್ತು ನನ್ನ ಜಮೀನು ಇಂಪ್ರೂವ್ಮೆಂಟ್ಗೆ ಮತ್ತು ನಮ್ಮ ಮಕ್ಳ ಎಜುಕೇಷನ್ಗೆ ನಮ್ಮ ಗೃಹ ಬಳಕೆ ಎಲ್ಲದನ್ನು ಉಪಯೋಗಿಸ್ಕೊಂಡು ಆರ್ಥಿಕವಾಗಿ ಸುಧಾರಿಸಿದ್ದೀವಿ ಸರ್. ಎಲ್ಲ ಚೆನ್ನಾಗಿದೆ ಸರ್.